ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಮೂರನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ರಾಧಾಕೃಷ್ಣರು ಭುವಿಯಲ್ಲಿ ಅವತರಿಸಿದಾಗ ಎಂಬ ಕಥಾಭಾಗವನ್ನು ಕೇಳುತ್ತಾ, ರಾಧೆಯು ಶ್ರೀರಾಮನ ಶಾಪದ ಕಾರಣದಿಂದಾಗಿ ಭೂಮಿಯಲ್ಲಿ ಅವತರಿಸುತ್ತಾಳೆ, ಕೃಷ್ಣನಾದರೂ ದುಷ್ಟ ಶಿಕ್ಷಣಕ್ಕಾಗಿಯೇ ಅವತರಿಸುತ್ತಾನೆ ಎಂಬ ಕಥಾಭಾಗವನ್ನು ಕೇಳುತ್ತಾ, ಯಾವ ಕಾರಣಕ್ಕಾಗಿ ರಾಧೆಯು ಆ ರೀತಿ ಶಾಪಗ್ರಸ್ತಳಾಗಿದ್ದಳು, ಶ್ರೀರಾಮನಿಗೂ ಹಾಗೂ ಶ್ರೀರಾಮನೆಂದರೆ ಸುಧಾಮನಿಗೂ ಹಾಗೂ ರಾಧೆಗೂ ಉಂಟಾದಂತಹ ಈ ಕಲಹದ ಹಿನ್ನೆಲೆಯನ್ನು ನೋಡುತ್ತಾ, ಶ್ರೀಕೃಷ್ಣನು ಒಂದು ಬಾರಿ ರಾಧೆಯು ರತಿಸುಖದಿಂದ ಮೈಮರೆತ ಸಮಯದಲ್ಲಿ ಅವಳನ್ನು ಅಲ್ಲಿಯೇ ಬಿಟ್ಟು ವಿರಜೆ ಎಂಬ ಮತ್ತೊಬ್ಬ ಗೋಪಿಯೊಡನೆ ರತಿಕ್ರೀಡೆಗಾಗಿ ಮತ್ತೊಂದು ಸ್ಥಳಕ್ಕೆ ತೆರಳುತ್ತಾನೆ. ಆ ವಿಚಾರವನ್ನು ತಿಳಿದಂತಹ ರಾಧೆಯು ಕುಪಿತಳಾಗಿ ರಥವನ್ನೇರಿ ಅವರಿಬ್ಬರು ಇದ್ದಂತಹ ಸ್ಥಳಕ್ಕೆ ಬರುತ್ತಾಳೆ. ಆ ಸಂದರ್ಭದಲ್ಲಿ ಏಕಾಂತದಲ್ಲಿದ್ದಂತಹ ಶ್ರೀಕೃಷ್ಣ ಮತ್ತು ವಿರಜೆಯರಿಗೆ ಭಂಗವಾಗಬಾರದೆಂದು ಶ್ರೀರಾಮನು ಆಕೆಯನ್ನು ಅಂದರೆ ರಾಧೆಯನ್ನು ಒಳಗೆ ಹೋಗಲು ಬಿಡದೆ ತಡೆಯುತ್ತಾನೆ. ಅವರಿಬ್ಬರು ವಾದ ವಿವಾದ ಮಾಡುತ್ತಿರುವಾಗ ಆ ಕೋಲಾಹಲವನ್ನು ಕೇಳಿ ಶ್ರೀಕೃಷ್ಣನು ಅಲ್ಲಿಯೇ ಅಂತರ್ಧಾನವಾಗುತ್ತಾನೆ. ವಿರಜೆಯು ಕೂಡ ಯೋಗಬಲದಿಂದ ಪ್ರಾಣತ್ಯಾಗ ಮಾಡಿ ನದಿ ರೂಪಳಾಗಿ ಗೋಲೋಕವನ್ನೆಲ್ಲ ಆವರಿಸಿಕೊಳ್ಳುತ್ತಾಳೆ. ಇತ್ತ ಪರಸ್ಪರ ಕಲಹವಾಡಿಕೊಂಡಂತಹ ಶ್ರೀರಾಮ ಮತ್ತು ರಾಧೆಯರು ಪರಸ್ಪರರನ್ನು ಶಪಿಸಿದ ಕಾರಣದಿಂದಾಗಿ ಶ್ರೀರಾಮನು ಭುವಿಯಲ್ಲಿ ಶಂಖಚೂಡನೆಂಬ ರಾಕ್ಷಸನಾಗಿ ಜನ್ಮವೆತ್ತುತ್ತಾನೆ. ಹಾಗೆಯೇ ರಾಧೆಯು ಕೂಡ ಬೃಂದಾವನದಲ್ಲಿ ಜನ್ಮವೆತ್ತಿ ಮತ್ತೆ ಶ್ರೀಕೃಷ್ಣನ ಸಖಿಯಾಗುತ್ತಾಳೆ. ಆ ಕಥಾಭಾಗವನ್ನು ಮುಂದುವರಿಸುತ್ತಾ ನಾರಾಯಣ ಮಹರ್ಷಿಗಳು ಹೇಳುತ್ತಾರೆ, ಎಲೈ ನಾರದನೆ, ಇತ್ತ ರಾಧೆಯು ಆ ರತಿಮಂಟಪಕ್ಕೆ ಹೋಗಿ ಶ್ರೀಕೃಷ್ಣನನ್ನು ಕಾಣದೆ ವಿರಜೆಯು ನದಿರೂಪಳಾಗಿರುವುದನ್ನು ಕಂಡು ತನ್ನ ಮಂದಿರಕ್ಕೆ ಹಿಂದಿರುಗಿದಳು. ಶ್ರೀಕೃಷ್ಣನು ತನ್ನ ಪ್ರಿಯಳಾದ ವಿರಜೆಯು ನದಿಯಾದುದನ್ನು ಕಂಡು ಮನೋಹರವಾದ ಆ ನದಿಯ ದಡದಲ್ಲಿ ಕುಳಿತು ಗಟ್ಟಿಯಾಗಿ ಅತ್ತು ಗೋಳಾಡಿದನು. ಪ್ರಿಯ ಕಾಂತೆಯಲ್ಲಿ ಅತ್ಯುತ್ತಮಳಾದ ಎಲೋ ವಿರಜೆಯೇ, ನಿನ್ನ ಸಮೀಪಕ್ಕೆ ಬಾ. ಸೌಭಾಗ್ಯವತಿಯಾದ ನಿನ್ನ ಒಡನಾಟವನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ? ಎಲೋ ಸಖಿಯೇ, ನೀನು ಸಾಕಾರಳಾದ ನದಿಯ ಅಧಿಷ್ಠಾತೃ ದೇವಿಯಾಗು. ನನ್ನ ಆಶೀರ್ವಾದದಂತೆ ಸುಂದರಿಯೂ ಸ್ತ್ರೀಯರಲ್ಲಿ ಶ್ರೇಷ್ಠಳೂ ಆಗು. ನಿನ್ನ ಪೂರ್ವ ಸೌಭಾಗ್ಯದ ಮಹಿಮೆಯಿಂದ ಈಗಲೂ ಸುಭಗಳಾಗು. ನಿನ್ನ ಹಿಂದಿನ ಶರೀರವು ಈಗ ನದೀ ರೂಪವನ್ನು ತಾಳಿದೆ. ಈ ಕಥೆಯನ್ನು ಕೇಳುತ್ತಿರುವಾಗ ಕೆಲವರಿಗೆ ಶ್ರೀಕೃಷ್ಣನು ಅದೆಂತಹ ಸ್ತ್ರೀಲೋಲನು, ಅತ್ತ ರಾಧೆಯೊಡನೆ ಸ್ವಲ್ಪ ಹೊತ್ತು, ಅತ್ತ ವಿರಜೆಯೊಡನೆ ಮತ್ತೆ. ಈ ಭಾಗವನ್ನು ಈ ರೀತಿಯಾಗಿ ಕೇಳುವ ಮುನ್ನ ಮೂಲದಲ್ಲಿ ಎಲ್ಲ ಗೋಪಿಯರು ಕೂಡ ರಾಧೆಯಿಂದಲೇ ಸೃಷ್ಟಿಯಾದವರು, ರಾಧೆಯಿಂದಲೇ ಉತ್ಪನ್ನರಾದವರು. ಹೇಗೆ ಎಲ್ಲ ಗೋಪರು ಶ್ರೀಕೃಷ್ಣ ಪರಮಾತ್ಮನಿಂದ ಉತ್ಪನ್ನರಾದವರು, ಹಾಗೆ ಎಲ್ಲ ರಾಧೆಯರು ಗೋಪಿಯಿಂದಲೇ ಉತ್ಪನ್ನರಾದವರು ಎಂಬುದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವುದು ಉತ್ತಮ. ರಾಧಾ ಕೃಷ್ಣರು ಮೂಲತಃ ಪರಬ್ರಹ್ಮನ ಸ್ವರೂಪವಾಗಿದ್ದು, ಆ ಯಾವ ಪರಬ್ರಹ್ಮನು ನಿರಾಕಾರನು ಹಾಗೂ ಯಾವ ರೀತಿಯಾದಂತಹ ಸಗುಣ ರೂಪವನ್ನು ಹೊಂದಿಲ್ಲದಂತಹ ನಿರ್ಗುಣ ರೂಪನು ಆಗಿರುವನು, ಆತನೇ ಸೃಷ್ಟ್ಯನ್ಮುಖನಾದಾಗ ಪುರುಷ ಮತ್ತು ಸ್ತ್ರೀ ರೂಪವನ್ನು ತಾಳುವುದರಿಂದ ಆ ಪುರುಷ ಸಗುಣ ರೂಪವೇ ಶ್ರೀ ಕೃಷ್ಣ ಪರಮಾತ್ಮನು, ಆ ಸ್ತ್ರೀ ರೂಪವೇ ರಾಧೆಯು. ಎಲ್ಲ ಪುರುಷರು ಆ ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪರು, ಎಲ್ಲ ಸ್ತ್ರೀಯರು ರಾಧೆಯ ಸ್ವರೂಪರು ಎಂಬ ಹಿನ್ನೆಲೆಯಲ್ಲಿ ಇದನ್ನು ನೋಡಿದಾಗ ಅಲ್ಲಿ ಕೃಷ್ಣನು ಮತ್ತಾವ ಸ್ತ್ರೀಯೊಂದಿಗೂ ವಿಹರಿಸುತ್ತಿರುವುದಲ್ಲ, ಆತ ರಾಧೆಯದೇ ಮತ್ತೊಂದು ರೂಪದೊಂದಿಗೆ ವಿಹರಿಸುತ್ತಿರುವನಲ್ಲವೇ. ಈಗ ಶ್ರೀಕೃಷ್ಣನು ವಿರಜೆಯಿಂದ ವಿರಹವನ್ನು ಹೊಂದಿರುವುದರಿಂದ ಆಕೆಯನ್ನು ಕುರಿತು, ನೀನು ಉತ್ತಮವಾದ ಶರೀರವನ್ನು ಕಲ್ಪಿಸಿಕೊಂಡು ನೀರಿನಿಂದ ಮೇಲಕ್ಕೆತ್ತು ಬಾ. ಎಲವು ದೇವಸುಂದರಿಯೇ, ನಿನಗೆ ನಾನು ಅಷ್ಟ ಸಿದ್ಧಿಗಳನ್ನು ಅನುಗ್ರಹಿಸುವೆನು. ಈ ರೀತಿಯಾದ ಶ್ರೀಕೃಷ್ಣನ ಆಜ್ಞೆಯನ್ನು ಅನುಸರಿಸಿ ವಿರಜೆಯು ಸುಂದರವಾದ ಶರೀರವನ್ನು ಧರಿಸಿಕೊಂಡು ಸಾಕ್ಷಾತ್ ರಾಧೆಯಂತೆಯೇ ಅವನ ಮುಂದೆ ಬಂದು ನಿಂತಳು.
ಹೀಗಿರುವಾಗ ವಿರಜೆಯೂ ರಾಧೆಯ ಮತ್ತೊಂದು ಸ್ವರೂಪವೇ, ಆದರೆ ರಾಧೆಗೆ ಕೋಪವೇತಕ್ಕೆ, ಇವೆಲ್ಲವೂ ಪ್ರಣಯ ಕಲಹದ ನಾಟಕಗಳು. ಈ ನಾಟಕಗಳ ಮೂಲಕ ಯಾವುದಾದರೊಂದು ಕಾರಣವೆನ್ನೆತ್ತಿ ಭಕ್ತರನ್ನು ಉದ್ಧರಿಸುವ ಸಲುವಾಗಿ ಮಾತಾಪಿತೃಗಳೆನಿಸಿದಂತಹ ರಾಧಾಕೃಷ್ಣರು ಭುವಿಯಲ್ಲಿ ಜನ್ಮವೆನ್ನೆತ್ತಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣದ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಒಂದು ಲೀಲಾ ನಾಟಕ ಮಾತ್ರ ಅಲ್ಲವೇ? ಪೀತಾಂಬರವನ್ನುಟ್ಟು ಮುಖದಲ್ಲಿ ಮುಗುಳು ನಗೆ ಸೂಸುತ್ತಿದ್ದ ಆ ದೇವಿಯು ತನ್ನನ್ನೇ ನೋಡುತ್ತಿದ್ದ ಪ್ರಾಣನಾಥನನ್ನು ವಕ್ರವಾದ ಕಟಾಕ್ಷದಿಂದ ನೋಡುತ್ತಿದ್ದಳು. ಮಾನಿನಿಯರಲ್ಲೆಲ್ಲ ಅತ್ಯಂತ ಮಾನ್ಯಳಾದ ಆಕೆಯು ಅತಿ ದಪ್ಪನಾದ ಪೃಷ್ಠಭಾಗದಿಂದಲೂ ಅತ್ಯುನ್ನತವಾದ ಸ್ತನಯುಗಗಳಿಂದಲೂ ಕೂಡಿ ಗಜದಂತೆ ಮಂದಗಾಮಿನಿಯಾಗಿದ್ದಳು. ಸುಂದರಿಯರಿಗೆಲ್ಲ ಸುಂದರಿಯೂ ಸ್ತ್ರೀಯರಲ್ಲಿ ಮಾನ್ಯಳು ಆದ ಆಕೆಯು ಸಂಪಿಗೆಯಂತಿರುವ ದೇಹಕಾಂತಿಯಿಂದಲೂ ಪಕ್ಕವಾದ ಬಿಂಬ ಫಲದಂತಿರುವ ಕೆಳತುಟಿಯಿಂದಲೂ ಮನೋಹರಳಾಗಿದ್ದಳು. ಚೆನ್ನಾಗಿ ಮಾಗಿದ ದಾಳಿಂಬೆ ಬೀಜದಂತೆ ಮನೋಹರವಾದ ಹಲ್ಲುಗಳ ಸಾಲಿನಿಂದಲೂ ಶರತ್ ಪೂರ್ಣಿಮಾ ಚಂದ್ರನಂತಿರುವ ಮುಖದಿಂದಲೂ ಹರಳಿದ ನೈದಿಲೆಯಂತಿರುವ ಕಣ್ಣುಗಳಿಂದಲೂ ಆಕೆಯು ಶೋಭಿಸುತ್ತಿದ್ದಳು. ಹಣೆಯಲ್ಲಿ ಕಸ್ತೂರಿ ಮತ್ತು ಸಿಂಧೂರದ ಬೊಟ್ಟುಗಳನ್ನಿಟ್ಟು ಪೋಲಗಳಲ್ಲಿ ಮಕರಿಕಾದಿ ಪತ್ರಗಳನ್ನು ರಚಿಸಿಕೊಂಡು ಕೇಶಪಾಶಗಳನ್ನು ಚೆನ್ನಾಗಿ ಬಾಚಿ ಹೆರಳು ಹಾಕಿದ್ದಳು. ಕಪೋಲಗಳಲ್ಲಿ ಪ್ರತಿಬಿಂಬಿಸಿರುವ ರತ್ನ ಕುಂಡಲಗಳಿಂದಲೂ ಕಂಠದಲ್ಲಿರುವ ರತ್ನ ಮಾಲೆಯಿಂದಲೂ ಭೂಷಿತಳಾಗಿ ಮೂಗಿನ ತುದಿಯಲ್ಲಿ ಆನೆಯ ಕುಂಭಸ್ಥಳದ ಮುತ್ತನ್ನು ಧರಿಸಿ ಕಂಠದಲ್ಲಿರುವ ಮುತ್ತಿನ ಹಾರದಿಂದ ಮನೋಹರಳಾಗಿದ್ದಳು. ರತ್ನದ ಕಂಕಣ ಮತ್ತು ಬಾಹುಪುರಿಗಳಿಂದಲೂ ಸುಂದರವಾದ ಶಂಖದ ಬಳೆಗಳಿಂದಲೂ ಗೆಜ್ಜೆಗಳ ಧ್ವನಿಯಿಂದ ಮನೋಹರವಾದ ರತ್ನದ ಡಾಬಿನಿಂದಲೂ ಆಕೆಯು ಅಲಂಕೃತಳಾಗಿದ್ದಳು. ಅತ್ಯಂತ ರೂಪವತಿಯಾದ ಆಕೆಯನ್ನು ನೋಡಿ ಜಗದೊಡೆಯನು ಪ್ರೇಮೋನ್ಮತ್ತನಾಗಿ ಆಲಿಂಗಿಸಿಕೊಂಡು ಆಕೆಯನ್ನು ಮತ್ತೆ ಮತ್ತೆ ಚುಂಬಿಸಿದನು. ಆ ಪ್ರಿಯೆಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆಕೆಯೊಡನೆ ವಿಪರೀತ ರಥವೇ ಮುಂತಾದ ಶೃಂಗಾರ ಸುಖವನ್ನು ಪುನಃ ಪುನಃ ಅನುಭವಿಸಿದನು. ರಜಸ್ವಲೆಯಾಗಿದ್ದ ಆ ವಿರಜೆಯು ಜಗತ್ಪ್ರಭುವಿನ ಅಮೋಘ ವೀರ್ಯವನ್ನು ಧರಿಸಿ ಕೂಡಲೇ ಗರ್ಭವತಿಯಾಗಿ ಧನ್ಯಳೆನಿಸಿದಳು. ದಿವ್ಯ 100 ವರ್ಷಗಳ ಕಾಲ ಸರ್ವೇಶ್ವರನ ಆ ವೀರ್ಯವನ್ನು ಧರಿಸಿದ್ದು ಅನಂತರ ಮನೋಹರವಾದ 7 ಮಂದಿ ಪುತ್ರರನ್ನು ಅಲ್ಲಿಯೇ ಹಡೆದಳು. 7 ಮಕ್ಕಳ ತಾಯಿಯು ಶ್ರೀಕೃಷ್ಣನ ಪ್ರಿಯಳು ಆದ ಆ ವಿರಜೆಯು ತನ್ನ ಮಕ್ಕಳೊಡನೆ ಅಲ್ಲಿ ಸುಖವಾಗಿದ್ದಳು. ಹೀಗಿರಲು ಒಮ್ಮೆ ಆ ವಿರಜೆಯು ಶೃಂಗಾರಲೋಲುಪಳಾಗಿ ಶ್ರೀಹರಿಯೊಡನೆ ನಿರ್ಜನವಾದ ವೃಂದಾರಣ್ಯದಲ್ಲಿ ವಿಹರಿಸುತ್ತಿದ್ದಳು. ಆ ಸಮಯದಲ್ಲಿ ಆಕೆಯ ಕನಿಷ್ಠ ಪುತ್ರನು ಇತರ ಸಹೋದರರಿಂದ ಪೀಡಿತನಾಗಿ ತಾಯಿಯ ತೊಡೆಯ ಮೇಲೆ ಬಂದು ಕುಳಿತನು. ತನ್ನ ಪುತ್ರನು ಭಯಗೊಂಡುದನ್ನು ನೋಡಿ ದಯಾಮಯನಾದ ಶ್ರೀಹರಿಯು ವಿರಜೆಯನ್ನು ಬಿಡಲು ಆಕೆಯು ಆ ಪುತ್ರನನ್ನು ಎತ್ತಿಕೊಂಡಳು. ಅನಂತರ ಶ್ರೀಕೃಷ್ಣನು ರಾಧೆಯ ಮಂದಿರಕ್ಕೆ ತೆರಳಿದನು. ಸಾಧ್ವೀಮಣಿಯಾದ ಆ ವಿರಜೆಯು ಬಾಲಕನನ್ನು ಸಮಾಧಾನಪಡಿಸಿ ನೋಡಲು ಪ್ರಿಯನು ಸಮೀಪದಲ್ಲಿ ಇರಲಿಲ್ಲ. ಶೃಂಗಾರ ಸುಖದಲ್ಲಿ ತೃಪ್ತಿಯಾಗದ ಮನಸ್ಸುಳ್ಳ ಆಕೆಯು ಬಹಳ ಅತ್ತು ಗೋಳಾಡಿದಳು. ಕೂಡಲೇ ಕುಪಿತಳಾಗಿ ತನ್ನ ಪುತ್ರನನ್ನು ಕುರಿತು, ನೀನು ಉಪ್ಪಿನ ಸಮುದ್ರವಾಗು, ನಿನ್ನ ನೀರನ್ನು ಯಾವ ಪ್ರಾಣಿಗಳು ಕುಡಿಯದಂತಾಗಲಿ ಎಂದು ಶಪಿಸಿದಳು. ಅಂತೆಯೇ ತನ್ನ ಇತರ 6 ಮಕ್ಕಳನ್ನು ಕುರಿತು, ಎಲೈ ಮೂರ್ಖರೇ, ನೀವೆಲ್ಲರೂ ಭೂಮಂಡಲದಲ್ಲಿ ಮನೋಹರವಾದ ಜಂಬೂದ್ವೀಪಕ್ಕೆ ಹೋಗಿರಿ. ನೀವೆಲ್ಲರೂ ಒಂದೇ ಕಡೆಯಲ್ಲಿ ಇರುವಂತಿಲ್ಲ. ಬೇರೆ ಬೇರೆ ದ್ವೀಪಗಳಲ್ಲಿದ್ದುಕೊಂಡು ಸರ್ವದಾ ಸುಖದಿಂದಿರಿ. ಆಯಾ ದ್ವೀಪದಲ್ಲಿರುವ ನದಿಗಳೊಡನೆ ನಿರ್ಜನ ಪ್ರದೇಶದಲ್ಲಿ ಕ್ರೀಡಿಸಿರಿ. ಈ ರೀತಿಯಾದ ತಾಯಿಯ ಶಾಪದಿಂದ ಚಿಕ್ಕವನು ಉಪ್ಪಿನ ಸಮುದ್ರವಾದನು. ಅವನು ತಾಯಿಯ ಶಾಪವನ್ನು ತನ್ನ ಸಹೋದರರಿಗೆಲ್ಲ ತಿಳಿಸಿದನು. ಕೂಡಲೇ ಅವರೆಲ್ಲರೂ ದುಃಖಗೊಂಡು ತಾಯಿಯ ಸಮೀಪಕ್ಕೆ ಓಡಿಬಂದರು. ಎಲ್ಲರೂ ಶಾಪದ ವಿವರಣೆಯನ್ನು ಕೇಳಿ ಭಕ್ತಿಯಿಂದ ತಲೆಬಾಗಿ ತಾಯಿಯ ಪಾದಗಳಿಗೆ ವಂದಿಸಿ ಭೂಮಂಡಲಕ್ಕೆ ತೆರಳಿದರು. 7 ಜನವು 7 ದ್ವೀಪಗಳಲ್ಲಿ ಒಂದೊಂದು ಸಮುದ್ರವಾಗಿ ನೆಲೆಸಿದರು. ಎಲೈನಾರದನೆ, ಚಿಕ್ಕವನಿಂದ ದೊಡ್ಡವನವರೆಗೆ ಕ್ರಮವಾಗಿ 2/2 ಪರಿಮಿತಿಯುಳ್ಳ ಸಮುದ್ರವಾದರು. ಉಪ್ಪು, ಕಬ್ಬಿನ ರಸ, ಮದ್ಯ, ತುಪ್ಪ,
ಮೊಸರು, ಹಾಲು ಮತ್ತು ನೀರಿನ ಆ ಏಳು ಸಮುದ್ರಗಳ ಜಲವು ಭೂಮಿಯಲ್ಲಿ ಸಸ್ಯಗಳಿಗೆ ಉಪಯುಕ್ತವಾಯಿತು. ಆ ಏಳು ಸಮುದ್ರಗಳು ಸಪ್ತದ್ವೀಪ ಪರಿವೃತವಾದ ಭೂಮಂಡಲವನ್ನು ವ್ಯಾಪಿಸಿಕೊಂಡವು. ಈ ರೀತಿಯಾಗಿ ಸಮುದ್ರ ರೂಪವನ್ನು ತಾಳಿದ ಆ ಬಾಲಕರೆಲ್ಲರೂ ತಾಯಿ ಮತ್ತು ಸಹೋದರರ ವಿಯೋಗದಿಂದ ಗೋಳಾಡಿದರು. ಈ ಕಥೆಯನ್ನು ಕೇಳುವಾಗ ನಮಗೆ ವಿಚಿತ್ರವೆಂದು ಕೆಲವೊಮ್ಮೆ ಅನಿಸಬಹುದು. ವಾಸ್ತವವಾದಂತಹ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆ ದೃಷ್ಟಿಯಿಂದ ನೋಡದೆ, ಮೂಲತಃ ಸಪ್ತದ್ವೀಪ ವಸುಂಧರೆ ಎಂಬಂತೆ ವಸುಂಧರೆಯಲ್ಲಿ ಏಳು ದ್ವೀಪಗಳು, ಈ ಏಳು ದ್ವೀಪಗಳು ಪ್ರಕ್ಷ, ಶಾಲ್ಮಲಿ ಈ ರೀತಿಯಾಗಿ ದ್ವೀಪಗಳ ಹೆಸರುಗಳಿದ್ದು, ಕುಶದ್ವೀಪ ಈ ರೀತಿಯಾಗಿ ಹೆಸರುಗಳಿದ್ದು, ಆ ದ್ವೀಪಗಳನ್ನು ಏಳು ಸಮುದ್ರಗಳು ಸುತ್ತುವರಿದಿವೆ. ಆ ಏಳು ಸಮುದ್ರಗಳು ಕೂಡ ಕಬ್ಬಿನ ರಸ, ಮದ್ಯ, ತುಪ್ಪ, ಮೊಸರು, ಹಾಲು ಹಾಗೂ ಶುದ್ಧ ನೀರಿನ ಸಮುದ್ರಗಳು, ಮೊದಲಿಗೆ ಉಪ್ಪಿನಿಂದ ಆರಂಭಿಸಿ ಕೊನೆಗೆ ಶುದ್ಧವಾದ ನೀರಿನ ಸಮುದ್ರದೊಂದಿಗೆ ಎಂದು ಹಿಂದೆಯೂ ಸಹ ಬ್ರಹ್ಮಾಂಡ ಪುರಾಣ ಹಾಗೂ ಇತರ ಪುರಾಣಗಳಲ್ಲೂ ಹೇಳಿದೆ. ಈ ಏಳು ಸಮುದ್ರಗಳು ಹೆಸರನ್ನು ಹಾಗೂ ಅವುಗಳ ಅಸ್ತಿತ್ವವನ್ನು ಸರಿ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ಅದ್ಭುತವಾದಂತಹ ಒಂದು ಕಥೆಯನ್ನು ಇಲ್ಲಿ ಹೆಡೆದಿದ್ದಾರೆ. ಕಥೆಯು ಶೃಂಗಾರದಿಂದಲೇ ಆರಂಭವಾದಾಗ ಅದನ್ನು ನೆನಪಿಟ್ಟುಕೊಳ್ಳುವುದು ಇನ್ನೂ ಸುಲಭವಾಗುತ್ತದೆ. ಶೃಂಗಾರವು ಸಾಮಾನ್ಯವಾಗಿ ಮನುಷ್ಯರೆಲ್ಲರ ಮನಸ್ಸಿಗೆ ಅತ್ಯಂತ ಹಿಡಿಸತಕ್ಕಂತಹ ವಿಚಾರ. ಶೃಂಗಾರ ಕಥೆಗಳನ್ನು ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ಅವು ಅಳಿಯದಂತೆ ಉಳಿಯುತ್ತದೆ. ವಿರಜೆಯು ಶ್ರೀಕೃಷ್ಣನಲ್ಲಿ ಅತ್ಯಂತ ಕಾಮಾಸಕ್ತಳಾಗಿ ರತಿಕ್ರೀಡೆಯಲ್ಲಿ ತೊಡಗಿದ್ದಾಗ, ತನ್ನ ಮಕ್ಕಳನ್ನು ಲಾಲಿಸುವ ಸಲುವಾಗಿ ಆಕೆ ಎದ್ದು ಬಂದಾಗ ಕೃಷ್ಣನಿಂದ ವಿರಹವನ್ನು ಪಡೆದು ಅದಕ್ಕೆ ಪ್ರತಿಯಾಗಿ ತನ್ನ ಮಕ್ಕಳನ್ನೇ ಶಾಪಗ್ರಸ್ತಳನ್ನಾಗಿ ಮಾಡಿ ಅವರುಗಳೇ ಏಳು ಸಮುದ್ರಗಳಾಗಿ ಪರಿವೃತವಾಗುತ್ತಾರೆ ಎಂಬುದು ನಮಗೆ ಆ ಏಳು ಸಮುದ್ರಗಳ ಹೆಸರನ್ನು ನೆನಪಿಟ್ಟುಕೊಳ್ಳಲು ಸುಲಭವಾಗಿ ಮಾಡಿಕೊಡುತ್ತದೆಯಲ್ಲವೇ? ವಾಸ್ತವದಲ್ಲಿ ಎಲ್ಲ ಕಥೆಗಳೂ ಕೂಡ ಜ್ಞಾನವನ್ನು ತಕ್ಕ ಮಟ್ಟಿಗೆ ನೆನಪಿಟ್ಟುಕೊಳ್ಳಲು ಇರುವಂತಹ ಸಾಧನಗಳಾಗಿವೆ. ಸಂಪೂರ್ಣ ಪುರಾಣಗಳಲ್ಲಿರುವ ಎಲ್ಲ ವಿಚಾರಗಳಿಗೂ ಸಹ ಕುರುಹುಗಳಿವೆಯೇ? ಅವುಗಳಿಗೆ ಏನಾದರೂ ಸಾಕ್ಷಿ ಇದೆಯೇ ಎಂದು ಹುಡುಕಿಕೊಂಡು ಹೋಗುವುದು ಒಂದು ಅಸಂಭವ ಅಂದರೆ ಅಸಂಗತವಾದಂತಹ ಒಂದು ಕ್ರಿಯೆಯಾಗುತ್ತದೆ. ಅದರ ಬದಲು ಕಥೆಯನ್ನು ಯಥಾವತ್ತಾಗಿ ತೆಗೆದುಕೊಂಡು ಆ ಕಥೆಯಲ್ಲಿ ಹೇಳಿರುವಂತಹ ವಿಚಾರಗಳನ್ನು ನೆನಪಿಟ್ಟುಕೊಳ್ಳುವ ಮೂಲಕ ಜ್ಞಾನಾರ್ಜನೆಗೆ ಸಹಾಯವಾಗುತ್ತದೆ. ಸಾಧ್ವೀಮಣಿಯಾದ ವಿರಜೆಯು ಪುತ್ರ ವಿರಹದಿಂದ ಕಾತರಳಾಗಿ ಪತಿಪುತ್ರರ ವಿಚ್ಛೇದ ದುಃಖದಿಂದ, ಅಂದರೆ ಶ್ರೀಕೃಷ್ಣನೂ ಹೊರಟು ಹೋದ, ಇತ್ತ ಮಕ್ಕಳನ್ನು ಶಪಿಸಿದ್ದರಿಂದ ಅವರುಗಳು ವಿವಿಧ ಸಮುದ್ರಗಳಾಗಿ ಒಬ್ಬರಿಂದೊಬ್ಬರು ಪರಸ್ಪರ ಬೇರ್ಪಟ್ಟು, ಅಂದರೆ ಸಾಮಾನ್ಯವಾಗಿ ಆ ದ್ವೀಪಗಳ ಹೆಸರನ್ನು ಹೇಳುವಾಗ ಆ ದ್ವೀಪಗಳು ಒಂದನ್ನೊಂದು ಸುತ್ತುವರಿಯುತ್ತಾ ಆ ದ್ವೀಪಗಳು ಸಮುದ್ರಗಳಿಂದ ಬೇರ್ಪಟ್ಟಿರುತ್ತವೆ. ಆ ಸಮುದ್ರಗಳಾಗಲಿ ಅಥವಾ ದ್ವೀಪಗಳಾಗಲಿ ಒಂದಕ್ಕೊಂದು ಯಾವುದೇ ಸಂಪರ್ಕವಿಲ್ಲದಂತೆ ಒಂದನ್ನೊಂದು ಸುತ್ತುವರಿದುಕೊಂಡಿರುತ್ತವೆ ಎಂದು ಹೇಳುವುದನ್ನು ಇಲ್ಲಿ ಕಥಾರೂಪವಾಗಿ ತಂದಿದ್ದಾರೆ. ಈ ರೀತಿಯಾಗಿ ಅವಳು ಸಂತಪ್ತಳಾಗಿರುವುದನ್ನು ತಿಳಿದು ರಾಧಾಪತಿಯಾದ ಶ್ರೀಕೃಷ್ಣನು ಮುಖದಲ್ಲಿ ಮಂದಹಾಸವನ್ನು ಬೀರುತ್ತಾ ಪುನಃ ಅವಳ ಸಮೀಪಕ್ಕೆ ಬಂದನು. ಶ್ರೀಕೃಷ್ಣನನ್ನು ನೋಡಿ ಆಕೆಯು ಅಳುವುದನ್ನು ಬಿಟ್ಟಳು. ಪ್ರಾಣಕಾಂತನನ್ನು ನೋಡಿ ಆನಂದ ಸಾಗರದಲ್ಲಿ ಮುಳುಗಿದಳು. ಕಾಮಾತುರಳಾದ ಆಕೆಯು ಶ್ರೀಹರಿಯನ್ನು ಅಪ್ಪಿಕೊಂಡು ಕ್ರೀಡಿಸಿದಳು. ಪುತ್ರರೆಲ್ಲರಿಂದ ತೆಕ್ಕಳಾದ ಆಕೆಯನ್ನು ನೋಡಿ ಶ್ರೀಹರಿಯು ದಯಾಯುತನಾದನು. ಪ್ರಸನ್ನವಾದ ಮುಖ ಮತ್ತು ಕಣ್ಣುಗಳುಳ್ಳವನಾಗಿ ಪ್ರೀತಿಯಿಂದ ಆಕೆಗೆ ವರವನ್ನು ಕೊಟ್ಟನು. ಯಲೌಕಾಂತೆಯೇ, ನಿತ್ಯವೂ ನಾನು ನೀನಿರುವ ಸ್ಥಳಕ್ಕೆ ನಿಶ್ಚಯವಾಗಿಯೂ ಬರುವೆನು. ನನಗೆ ರಾಧೆಯು ಹೇಗೋ ಹಾಗೆ ನೀನು ಪಾತ್ರಳಾಗಿರುವೆ. ನನ್ನ ವರದ ಪ್ರಭಾವದಿಂದ ಪ್ರತಿದಿನವೂ ನಿನ್ನ ಮಕ್ಕಳನ್ನು ನೋಡುತ್ತಿರುವೆ. ಈ ರೀತಿಯಾಗಿ ಹೇಳುತ್ತಾ ವಿರಜೆಯ ಸಮೀಪದಲ್ಲಿದ್ದ ಶ್ರೀಕೃಷ್ಣನನ್ನು ರಾಧೆಯ ಸಖಿಯರು ಪುನಃ ಕಂಡು ಸರ್ವೇಶ್ವರಿಯಾದ ರಾಧೆಗೆ ಹೇಳಿದರು. ಈ ಸಮಾಚಾರವನ್ನು ಕೇಳಿ ಕುಪಿತಳಾದ ರಾಧೆಯು ಕ್ರೋಧಾಗಾರದಲ್ಲಿ ಪವಡಿಸಿದಳು. ಅಷ್ಟು ಹೊತ್ತಿಗೆ ಶ್ರೀಕೃಷ್ಣನು ರಾಧೆಯ ಸಮೀಪಕ್ಕೆ ಬಂದನು. ಎಲೈನಾರದನೆ, ರಾಧೆಯ ಮಂದಿರದ ಮುಂದೆ ಅವನು ಶ್ರೀರಾಮನೊಡನೆ ನಿಂತಿರುವುದನ್ನು ನೋಡಿ ರಾಸೇಶ್ವರಿಯಾದ ರಾಧೆಯು ಕುಪಿತಳಾಗಿ ಆ ಪ್ರಿಯನನ್ನು ಕುರಿತು ಹೀಗೆ ಹೇಳುತ್ತಾಳೆ. ಎಲೈ ಶ್ರೀಹರಿಯೇ, ಗೋಲೋಕದಲ್ಲಿ ನನಗಿಂತಲೂ ಪ್ರೀತಿಪಾತ್ರರಾದ ಕಾಂತೆಯರು ನಿನಗಿರುವರು. ನೀನು ಅವರ ಸಮೀಪಕ್ಕೆ ಹೋಗು. ನನ್ನಿಂದ ನಿನಗೇನು ಪ್ರಯೋಜನ?
ನಿನಗೆ ಅತ್ಯಂತ ಪ್ರಿಯಳಾದ ವಿರಜೆಯು ನನ್ನ ಭಯದಿಂದ ದೇಹತ್ಯಾಗ ಮಾಡಿ ನದಿ ರೂಪಳಾದಳು. ಆದರೂ ನೀನು ಅವಳನ್ನೇ ಅನುಸರಿಸಿ ಹೋಗು. ನೀನು ಅವಳಲ್ಲಿಗೆ ಹೋಗಿ ಆ ನದೀ ತೀರದಲ್ಲಿಯೇ ಮನೆ ಮಾಡಿಕೊಂಡು ವಾಸಿಸು. ಅವಳು ನದೀ ರೂಪಳಾಗಿರುವುದರಿಂದ ನೀನು ನದ ಅಂದರೆ ಇಲ್ಲಿ ನದಿ ಎಂಬುದು ಹೆಣ್ಣು ಹೊಳೆ ಹಾಗೂ ನದ ಎಂಬುದು ಸಂಸ್ಕೃತದಲ್ಲಿ ಗಂಡು ಹೊಳೆ ಎಂಬ ಅರ್ಥದಲ್ಲಿ ಆಗುತ್ತದೆ. ನೀನು ನದರೂಪನಾಗುವುದು ಉಚಿತವು. ನದವು ನದಿಯೊಡನೆ ಬೆರೆಯುವುದು ಗುಣವೆನಿಸುವುದು. ಸ್ವಜಾತಿಯವರೊಡನೆ ಶಯನ ಭೋಜನಗಳಲ್ಲಿ ಪರಮಪ್ರೀತಿಯಿಡುವುದು ಸುಖಕರವಾದುದು. ದೇವದೇವೋತ್ತಮನಾದ ನೀನು ನದಿಯೊಡನೆ ಕ್ರೀಡಿಸುತ್ತಿರುವುದನ್ನು ಕೇಳಿ ಮಹಾತ್ಮರು ಕೂಡಲೇ ನಕ್ಕು ಹಾಸ ಮಾಡುವರು. ಸರ್ವೇಶ್ವರನೆಂದು ನಿನ್ನನ್ನು ತಿಳಿದಿರುವವರು ನಿನ್ನ ತತ್ವಾಂಶವನ್ನು ಏನು ತಾನೇ ಬಲ್ಲರು? ಸರ್ವಭೂತಾಂತರ್ಯಾಮಿಯಾದ ಭಗವಂತನು ನದಿಯೊಡನೆ ಸಂಭೋಗಿಸಲು ಬಯಸುವುದೆಂದರೇನು? ಕುಪಿತಳಾದ ರಾಧಾದೇವಿಯು ಇಂತು ನುಡಿದು ಸುಮ್ಮನಾದಳು. ಭೂಮಿಯ ಮೇಲೆ ಮಲಗಿದ್ದ ಆಕೆಯು ಮೇಲಕ್ಕೇಳಲಿಲ್ಲ. ಆಕೆಯ ಸುತ್ತಲೂ ಲಕ್ಷ ಗೋಪಿಯರು ಸೇವೆಗೈಯುತ್ತಿದ್ದರು. ಕೆಲವು ಗೋಪಿಯರು ಚಾಮರವನ್ನು, ಮತ್ತೆ ಕೆಲವರು ಸೂಕ್ಷ್ಮ ವಸ್ತ್ರಗಳನ್ನು, ಕೆಲವರು ತಾಂಬೂಲವನ್ನು, ಇನ್ನೂ ಕೆಲವರು ಹೂಮಾಲೆಗಳನ್ನು ಕೈಯಲ್ಲಿ ಧರಿಸಿದ್ದರು. ಕೆಲವರ ಕೈಯಲ್ಲಿ ಪಚ್ಚಕರ್ಪೂರಾದಿಗಳಿಂದ ಸುವಾಸಿತವಾದ ಶೀತಲೋದಕವು, ಕೆಲವರ ಕೈಯಲ್ಲಿ ತಾವರೆ ಹೂವು, ಕೆಲವರ ಕೈಯಲ್ಲಿ ಸಿಂಧೂರ ಚೂರ್ಣವು, ಮತ್ತೆ ಕೆಲವರ ಕೈಯಲ್ಲಿ ರುಚಿಕರವಾದ ಪಾನೀಯವೂ ಇದ್ದಿತು. ರತ್ನಾಲಂಕಾರಗಳನ್ನು ಕೆಲವರು, ಕಣ್ಣಿಗೆ ಹಚ್ಚುವ ಕಾಡಿಗೆಗಳನ್ನು ಮತ್ತೆ ಕೆಲವರು, ಕೊಳಲು ಮತ್ತು ವೀಣೆಗಳನ್ನು ಕೆಲವರು, ವಾಚಣಿಗೆಗಳನ್ನು ಕೆಲವರು ಕೈಯಲ್ಲಿ ಧರಿಸಿದ್ದರು. ಕೆಲವರು ಯಂತ್ರವನ್ನು, ಮತ್ತೆ ಕೆಲವರು ಸುಗಂಧವಾದ ತೈಲವನ್ನು ಕೈಯಲ್ಲಿ ಧರಿಸಿದ್ದರು. ಕೆಲವು ಸ್ತ್ರೀಯರು ಕೈಯಲ್ಲಿ ತಾಳವನ್ನು ಹಿಡಿದು ಧ್ವನಿ ಮಾಡುತ್ತಿದ್ದರು. ಕೆಲವರ ಕೈಯಲ್ಲಿ ಚೆಂಡುಗಳಿದ್ದವು. ಮತ್ತೆ ಕೆಲವರು ಮೃದಂಗ, ಮುರಜ, ಕೊಳಲು ಮುಂತಾದ ವಾದ್ಯವನ್ನು ಬಾರಿಸುತ್ತಿದ್ದರು. ಕೆಲವರು ಸಂಗೀತದಲ್ಲಿಯೂ, ಮತ್ತೆ ಕೆಲವರು ನರ್ತನ ಮಾಡುವುದರಲ್ಲಿಯೂ ಕುಶಲರಾಗಿದ್ದರು. ಕೆಲವರ ಕೈಯಲ್ಲಿ ಆಟದ ಸಾಮಾನುಗಳು, ಮತ್ತೆ ಕೆಲವರ ಕೈಯಲ್ಲಿ ಪಾನ ವಸ್ತುವು ಇದ್ದವು. ಕೆಲವರು ಕೈಯಲ್ಲಿ ಅಮೃತ ಕಲಶವನ್ನು, ಮತ್ತೆ ಕೆಲವರು ಪಾದಪೀಠಗಳನ್ನು, ಕೆಲವರು ವೇಷಭೂಷಣಗಳನ್ನು ಧರಿಸಿದ್ದರು. ಕೆಲವರು ಆ ದೇವಿಯ ಚರಣ ಸೇವೆಗೈಯುತ್ತಿದ್ದರು. ಕೈ ಮುಗಿದುಕೊಂಡು ನಿಂತಿದ್ದವರು ಕೆಲವರು, ಸ್ತೋತ್ರ ನಿರತರಾದವರು ಮತ್ತೆ ಕೆಲವರು. ಎಲೈನಾರದನೆ, ಈ ರೀತಿಯಾದ ರಾಧಾದೇವಿಯ ಮುಂದೆ ಅನೇಕ ತರಹ ಸಖಿಯರಿದ್ದರು. ಕೆಲವು ಸಖಿಯರು ಕೋಟಿ ಗಟ್ಟಲೆ ಮಂದಿರದ ಹೊರಭಾಗದಲ್ಲಿಯೂ, ಮತ್ತೆ ಕೆಲವರು ಬೆತ್ತಗಳನ್ನು ಹಿಡಿದು ಬಾಗಿಲಿನಲ್ಲಿಯೂ ನಿಂತಿದ್ದರು. ಬಾಗಿಲಿನಲ್ಲಿ ನಿಂತಿದ್ದ ಆ ಸಖಿಯರೆಲ್ಲರೂ ಶ್ರೀಕೃಷ್ಣನನ್ನು ಒಳಗೆ ಹೋಗಕೊಡಲಿಲ್ಲ. ಆಗ ರಾಧಾದೇವಿಯ ಮುಂದೆ ನಿಂತಿರುವ ತನ್ನ ಪ್ರಾಣೇಶ್ವರನನ್ನು ಕುರಿತು, ಅನನುರೂಪವು ಹೇಳಬಾರದುದು, ಅಯೋಗ್ಯವು, ಅತಿ ಕ್ರೂರವೂ ಆದ ಕೆಲವು ನುಡಿಗಳನ್ನಾಡಿದಳು. ರಾಧಿಕೆಯು ಹೇಳುತ್ತಾಳೆ, ವಿರಜೆಯ ಪ್ರಿಯನಾದ ಎಲೈ ಕೃಷ್ಣನೇ, ನನ್ನ ಮುಂದಿರದೆ ಕಣ್ಮರೆಯಾಗಿ ಹೋಗು. ಅತ್ಯಂತ ಚಂಚಲನು, ಲಂಪಟನು, ಕದ್ದು ಪರಸ್ತ್ರೀ ಸಂಭೋಗ ಮಾಡುವುದರಲ್ಲಿ ಆಸಕ್ತನು ಆದ ನೀನು ಇಲ್ಲಿದ್ದುಕೊಂಡು ನನ್ನನ್ನೇಕೆ ವ್ಯಥೆಗೊಳಿಸುವೆ? ಜಾಗ್ರತೆಯಾಗಿ ಪದ್ಮಾವತಿಯನ್ನೋ, ರತ್ನಮಾಲೆಯನ್ನೋ, ಮನೋರಮೆಯನ್ನೋ ಅರಸಿಕೊಂಡು ಹೋಗು. ಅಥವಾ ಅಪ್ರತಿಮ ರೂಪವತಿಯಾದ ವನಮಾಲೆಯ ಹತ್ತಿರಕ್ಕೆ ಹೋಗು. ಎಲೈ ನದೀಪ್ರಿಯನೇ, ದೇವೇಶನು ದೇವತೆಗಳ ಗುರುವಿನ ಗುರುವು ಆದ ನಿನ್ನ ಅಂತರಂಗವನ್ನು ಅರಿತೆನು. ಒಳ್ಳೆಯದು, ನೀನು ನನ್ನ ಆಶ್ರಮದಿಂದ ಮೊದಲು ಹೊರಡು. ನಿನಗೆ ಪದೇ ಪದೇ ಮನುಷ್ಯ ವ್ಯವಹಾರದಲ್ಲಿ ಅತ್ಯಾಸಕ್ತಿ ಇರುವುದರಿಂದ ಆ ಮನುಷ್ಯ ಯೋನಿಯಲ್ಲಿಯೇ ಜನ್ಮವಿತ್ತು. ಈಗ ಗೋಲೋಕದಿಂದ ಭಾರತಕ್ಕೆ ಹೋಗು. ಎಲ್ಲವೂ ಗೆಳತಿಯರಾದ ಸುಶೀಲೆ, ಶಶಿಕಲೆ, ಪದ್ಮಾವತಿ ಮತ್ತು ಮಾಧವಿ ಮುಂತಾದವರೇ, ಈ ಧೂರ್ತನನ್ನು ಇಲ್ಲಿಂದ ಹೊರಕ್ಕೆ ಕಳುಹಿಸಿ. ಇವನು ಇಲ್ಲಿದ್ದು ಪ್ರಯೋಜನವೇನು? ಈ ರೀತಿಯಾಡಿದ ರಾಧೆಯ ನುಡಿಯನ್ನು ಕೇಳಿ ಆಕೆಯ ಸಖಿಯರಾದ ಗೋಪಿಕೆಯರು ಶ್ರೀಹರಿಯನ್ನು ಕುರಿತು ಹಿತವು, ಸತ್ಯವು, ಸಾರಭೂತವು, ಸಮಯೋಚಿತವು ಆದ ಕೆಲವು ಮಾತುಗಳನ್ನು ವಿನಯದಿಂದ ವಿಜ್ಞಾಪಿಸಿಕೊಂಡರು. ಎಲೈ ಹರಿಯೇ,
ಒಂದು ಕ್ಷಣಕಾಲ ನೀನು ಬೇರೆ ಸ್ಥಳಕ್ಕೆ ಹೋಗಿರು. ರಾಧೆಯ ಕೋಪವು ಇಳಿದ ಕೂಡಲೇ ನಾವು ಬಂದು ತಿಳಿಸುವೆವು ಎಂದು ಕೆಲವರು ಹೇಳಿದರು. ಕೆಲವರು ಪ್ರೀತಿಯಿಂದ, ನೀನು ಒಂದು ಕ್ಷಣ ಬೇರೆ ಮಂದಿರಕ್ಕೆ ಹೋಗು, ರಾಧೆಯನ್ನು ಪೋಷಿಸಿದವನೇ ನೀನು, ನಿನ್ನನ್ನು ಬಿಟ್ಟು ಮತ್ತೆ ಯಾರೊಡನೆ ಅವಳು ಬಿರುನುಡಿಯನ್ನು ಆಡಲು ಸಾಧ್ಯ ಎಂದು ಕೇಳುತ್ತಾರೆ. ಮತ್ತೆ ಕೆಲವರು ರಾಧೆಯ ಪ್ರೇಮದಿಂದ ಕೃಷ್ಣನನ್ನು ಕುರಿತು, ರಾಧೆಯ ಕೋಪವು ಶಮನವಾಗುವವರೆಗೂ ನೀನು ವೃಂದಾವನಕ್ಕಾದರೂ ಹೋಗಿರು ಎಂದು ಪರಿಹಾಸ್ಯ ಮಾಡಿದರು. ಎಲೈನಾಥನೇ, ನೀನು ಸ್ತ್ರೀಲೋಲುಪನಾಗಿ ಬೇರೆ ಸ್ತ್ರೀಯನ್ನು ವರಿಸುವುದೆಂದರೇನು, ಹೋಗು, ನಿನಗೆ ತಕ್ಕುದನ್ನು ಮಾಡುವೆವು ಎಂದು ಕೆಲವರಾಡಿದರು. ಹುಸಿ ನಗೆ ನಗುತ್ತಾ ಮುಂದೆ ನಿಂತಿರುವ ಶ್ರೀಹರಿಯನ್ನು ಕುರಿತು ಕೆಲವರು, ರಾಧೆಯ ಸಮೀಪಕ್ಕೆ ಹೋಗಿ ಆಕೆಯ ಕೋಪವನ್ನು ಶಮನ ಮಾಡು ಎಂದು ನುಡಿದರು. ಕೆಲವು ಗೋಪಿಯರು ಪ್ರಾಣೇಶ್ವರನಾದ ಶ್ರೀಕೃಷ್ಣನನ್ನು ಕುರಿತು, ದುಃಖಿತಳಾದ ರಾಧೆಯ ಮುಖಕಮಲವನ್ನು ಯಾರು ತಾನೇ ನೋಡಿಯಾರು ಎಂದು ಕಟ್ಟು ನುಡಿಯಾಡಿದರು. ಸರ್ವವ್ಯಾಪಕನಾದ ಶ್ರೀಕೃಷ್ಣನನ್ನು ಕುರಿತು, ಎಲೈ ಶ್ರೀಹರಿಯೇ, ಈಗ ಎಲ್ಲಿಯಾದರೂ ಹೋಗು, ರಾಧೆಯ ಕೋಪವು ಶಮನವಾದ ಮೇಲೆ ಪುನಃ ಇಲ್ಲಿಗೆ ಬರುವೆಯಂತೆ ಎಂದು ಕೆಲವರು ಹೇಳಿದರು. ಮತ್ತೆ ಕೆಲವರು ಪ್ರೌಢೇರಾದ ಗೋಪಿಯರು, ನಾವೇ ನಿನ್ನನ್ನು ನಿವಾರಿಸುವೆವು, ಇಲ್ಲದಿದ್ದರೆ ನೀನೇ ಬೇರೆಯವರ ಮನೆಗೆ ಹೋಗು ಎಂದು ಧಾರ್ಷ್ಟ್ಯದಿಂದ ಹೇಳಿದರು. ಶಾಂತನು, ಸ್ಮಿತವದನನು, ಸರ್ವೇಶ್ವರನೂ ಆದ ಶ್ರೀಕೃಷ್ಣನನ್ನು ಕುರಿತು ಉತ್ತಮರಾದ ಕೆಲವು ಗೋಪಿಯರು ಕಾಲೋಚಿತ ನುಡಿಗಳಿಂದ ಸಮಾಧಾನ ಮಾಡಿದರು. ಈ ರೀತಿಯಾಗಿ ಜಗತ್ಕಾರಣನಾದ ಶ್ರೀಕೃಷ್ಣ ಪರಮಾತ್ಮನು ಗೋಪಿಯರಿಂದ ನಿವಾರಿತನಾಗಿ ಬೇರೆ ಮಂದಿರಕ್ಕೆ ಹೊರಟು ಹೋಗಲು ಶ್ರೀರಾಮನು ರಾಧೆಯ ಮೇಲೆ ಕೋಪಗೊಂಡನು. ಕೋಪದಿಂದ ಕೆಂಪಾದ ನೇತ್ರಕಮಲವುಳ್ಳ ಸುರೇಶ್ವರಿಯಾದ ರಾಧೆಯನ್ನು ಕುರಿತು ಶ್ರೀರಾಮನು ಕೋಪದಿಂದ ಈ ರೀತಿಯಾಗಿ ನುಡಿದನು. ಶ್ರೀರಾಮನು ಹೇಳುತ್ತಾನೆ, ಎಲೌ ಮಾತೆಯೇ, ನೀನು ನಮ್ಮ ಪ್ರಭುವನ್ನು ಕುರಿತು ಕಟು ನುಡಿಯಾಡುತ್ತಿದ್ದೀಯೇ? ದೇವಿಯೇ, ಯುಕ್ತಾಯುಕ್ತವನ್ನು ವಿಮರ್ಶಿಸದೆ ದೂಷಿಸುವುದು ವ್ಯರ್ಥವಲ್ಲವೇ? ಬ್ರಹ್ಮ, ಆದಿಶೇಷ, ಶಿವ ಮತ್ತು ದೇವತೆಗಳಿಗೆ ಪ್ರಭುವು, ಜಗತ್ತಿಗೆಲ್ಲ ಆದಿಕಾರಣನು, ಸರಸ್ವತಿ, ಲಕ್ಷ್ಮಿ ಮತ್ತು ಪ್ರಕೃತಿ ದೇವಿಯರಿಗೆ ಒಡೆಯನು, ನಿರ್ಗುಣನು, ಆತ್ಮಾರಾಮನು, ಪೂರ್ಣಕಾಮನೂ ಆದ ಪರಮಾತ್ಮನನ್ನು ನೀನು ದೂಷಿಸುವೆಯಲ್ಲ. ಯಾರ ಸೇವೆ ಮಾಡಿ ನೀನು ದೇವಿಯರಲ್ಲೆಲ್ಲ ಉತ್ತಮಳೆನಿಸಿರುವೆ ಎಂಬುದನ್ನು ಯೋಚಿಸಿ ನೋಡು. ಸ್ವತಃ ರಾಧೆಯೂ ಕೂಡ ಶ್ರೀಕೃಷ್ಣನಿಂದಲೇ ಉತ್ಪನ್ನಳಾದವಳಲ್ಲವೇ? ಶ್ರೀಕೃಷ್ಣನ ವಾಮಾರ್ಧದಿಂದಲೇ ರಾಧೆಯು ಹುಟ್ಟಿದ್ದಲ್ಲವೇ? ಆ ರಾಧೆಯು ಶ್ರೀಕೃಷ್ಣನನ್ನು ಸೇವಿಸಿದ ಕಾರಣದಿಂದಾಗಿಯೇ ಪ್ರಕೃತಿ ದೇವಿ ಎಂದು ಪ್ರಸಿದ್ಧಳಾದವಳಲ್ಲವೇ? ಕೆಲವು ಮಂಗಳಕರಳೆ, ಯಾರ ಪಾದವನ್ನು ಪೂಜಿಸಿ ನೀನು ಸರ್ವೇಶ್ವರಿ ಎನಿಸಿರುವೆಯೋ ಆತನ ಮಹಿಮೆಯನ್ನು ಅರಿಯಯ್ಯ. ಸರ್ವಜ್ಞಳಾದ ನಿನಗೆ ನಾನೇನು ಹೇಳಬಲ್ಲೆ? ಶ್ರೀಕೃಷ್ಣ ಪರಮಾತ್ಮನು ಹುಬ್ಬು ಕುಣಿಸುವಷ್ಟು ಸುಲಭವಾಗಿ ನಿನ್ನಂತಹ ಕೋಟ್ಯಾಂತರ ದೇವಿಯರನ್ನು ಸೃಷ್ಟಿ ಮಾಡಬಲ್ಲನು. ನಿರ್ಗುಣನಾದ ಆ ಪರಮಾತ್ಮನ ಮಹಿಮೆಯನ್ನು ಅರಿಯಯ್ಯ. ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ನೆನೆಸಿರುವ ಪರಮಾತ್ಮನ ಪಾದ ಕಮಲದ ಧೂಳಿಯನ್ನು ಲಕ್ಷ್ಮೀದೇವಿಯು ತನ್ನ ಕೇಶಪಾಶಗಳಿಂದ ತೊಳೆದು ಭಕ್ತಿಪೂರ್ವಕವಾಗಿ ಸೇವೆಗೈಯುವಳು. ಸರಸ್ವತೀ ದೇವಿಯು ಕರ್ಣಾಮೃತವಾದ ದಿವ್ಯ ಸ್ತೋತ್ರಗಳಿಂದ ಭಕ್ತಿಪೂರ್ವಕವಾಗಿ ಯಾರನ್ನು ಸ್ತುತಿಸುವಳು? ಆ ಸರ್ವೇಶ್ವರನನ್ನು ನೀನು ತಿಳಿಯಯ್ಯ. ಆದಿಮಾಯೆಯು, ಆದಿ ಕಾರಣಿಯೂ ಆದ ಪ್ರಕೃತಿಯು ಭಯಭಕ್ತಿಯಿಂದ ಸರ್ವದಾ ಯಾರನ್ನು ಸ್ತುತಿಸುವಳು ಅಂತಹ ಮಹಾಮಹಿಮನನ್ನು ನೀನು ಅರಿಯಯ್ಯ. ಚತುರ್ವೇದಗಳು ಯಾವ ಪರಮಾತ್ಮನ ಮಹಿಮೆಯ 16ನೆಯ ಒಂದು ಭಾಗವನ್ನು ಮಾತ್ರ ಸ್ತುತಿಸಿ ಆತನ ನಿಜಸ್ವರೂಪವನ್ನು ತಿಳಿಯಲಾರವೋ ಆ ಪರಮಾತ್ಮನನ್ನು ನೀನು ತಿಳಿಯಯ್ಯ. ಕೆಲವು ಸರ್ವೇಶ್ವರಿಯೇ, ಚತುರ್ವೇದಗಳನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನು ತನ್ನ ಚತುರ್ಮುಖಗಳಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತುತಿಸಿ ಆತನ ಚರಣ ಕಮಲಗಳನ್ನು ಭಕ್ತಿಯಿಂದ ಸೇವಿಸುವನು. ಯೋಗಶ್ರೇಷ್ಠನಾದ ಶಂಕರನು ರೋಮಾಂಚಿತ ಶರೀರನಾಗಿ ಕಣ್ಣುಗಳಲ್ಲಿ ಆನಂದಾಶ್ರುವನ್ನು ಸುರಿಸುತ್ತಾ ತನ್ನ 5 ಮುಖಗಳಿಂದಲೂ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತುತಿಸಿ ಭಕ್ತಿಯಿಂದ ಅವನ ಚರಣಾರವಿಂದಗಳನ್ನು ಸೇವಿಸುವನು. ಆದಿಶೇಷನು ತನ್ನ 1000 ಮುಖಗಳಿಂದ ಸರ್ವೇಶ್ವರನಾದ ಪರಮಾತ್ಮನನ್ನು ಸ್ತುತಿಸಿ ಭಕ್ತಿಯಿಂದ ಅವನ ಚರಣ ಪಂಕಜಗಳನ್ನು ಸೇವಿಸುವನು.
ಜಗತ್ಪತಿಯು ಸಕಲ ಕರ್ಮಗಳಿಗೆ ಸಾಕ್ಷಿಯೂ ಆದ ಧರ್ಮದೇವನು ಭಕ್ತಿಪೂರ್ವಕವಾಗಿ ಸಂತೋಷದಿಂದ ಆ ಪರಮಾತ್ಮನ ಪಾದಾರವಿಂದಗಳ ಸೇವೆಗೈಯುವನು. ಶ್ವೇತದ್ವೀಪ ನಿವಾಸಿಯು ಜಗತ್ ಪರಿಪಾಲಕನು ಆದ ವಿಷ್ಣುವೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅಂಶದಿಂದ ಅವತರಿಸಿರುವನು. ಆದುದರಿಂದಲೇ ಕ್ಷಣಕಾಲವೂ ಬಿಡದೆ ಆ ಪರಮಾತ್ಮನನ್ನು ಧ್ಯಾನಿಸುವನು. ಸುರಾಸುರರು, ಮನುಗಳು, ಮುನಿ ಮಾನವರು, ಪಂಡಿತರು ಯಾವ ಪರಮಾತ್ಮನ ಪಾದ ಸೇವೆಯಲ್ಲಿ ನಿರತರಾಗಿರುವರು ಅವನ ದರ್ಶನವನ್ನು ಮಾತ್ರ ಸ್ವಪ್ನದಲ್ಲಿಯೂ ಪಡೆಯಲಾರರು. ಯಾವ ಪರಮಾತ್ಮನು ಹುಪ್ಪು ಕುಣಿಸುವಷ್ಟು ಲೀಲಾಜಾಲವಾಗಿ ಜಗತ್ ಸೃಷ್ಟಿ ಸಂಹಾರಗಳನ್ನು ಮಾಡುವನು ಆತನ ಪಾದ ಕಮಲಗಳನ್ನು ಭಜಿಸು, ಜಾಗ್ರತೆಯಾಗಿ ಕೋಪವನ್ನು ಬಿಡು. ಪರಮಾತ್ಮನು ರೆಪ್ ಬಡಿಯುವಷ್ಟು ಕಾಲದಲ್ಲಿ ಚತುರ್ಮುಖ ಬ್ರಹ್ಮನ ಪತನವಾಗುವುದು. ಇಲ್ಲಿ ವಿಶೇಷವಾಗಿ ಬ್ರಹ್ಮನ ಒಂದು ಹಗಲು ರಾತ್ರಿ ಒಂದು ದಿವಸ, ಒಂದು ಹಗಲು ಒಂದು ಸಾವಿರ ಮಹಾಯುಗಗಳಿಗೆ ಸಮಾನವೆಂದು ಹೇಳುತ್ತಾರೆ. ಅಂತಹ ಬ್ರಹ್ಮನ ಹಗಲು ರಾತ್ರಿಗಳ ಒಂದು ದಿವಸದ 360 ದಿನಗಳು ಕಳೆದರೆ ಒಂದು ವರ್ಷವಾಗುತ್ತದೆ. ಆ ರೀತಿಯಾದಂತಹ 100 ವರ್ಷಗಳು ಬ್ರಹ್ಮನ ಆಯುಸ್ಸಿನ ಅವಧಿ ಎಂದು ಹೇಳುತ್ತಾರೆ. ಆ 100 ಬ್ರಹ್ಮನ ವರ್ಷಗಳು ಕಳೆದರೆ ಬ್ರಹ್ಮನ ಪತನವಾಗುತ್ತದೆ. ಆ 100 ಬ್ರಹ್ಮನ ವರ್ಷಗಳು ಅಂದರೆ ಒಂದು ಒಬ್ಬ ಬ್ರಹ್ಮನ ಆಯಸ್ಸು ಪರಮಾತ್ಮನು ಕೇವಲ ಒಂದು ರೆಪ್ಪೆ ಮಿಡಿಯುವಷ್ಟು ಕಾಲ ಮಾತ್ರವಷ್ಟೇ ಆಗಿರುತ್ತದೆ. ಅದನ್ನೇ ಇಲ್ಲಿ ಸೂಕ್ಷ್ಮವಾಗಿ ಕಥಾರೂಪದಲ್ಲಿ ಹೇಳುತ್ತಿರುವರು. ಈ ರೀತಿಯಾದ 108 ವರ್ಷ ಆಯಸ್ಸುಳ್ಳ ಜಗತ್ಸೃಷ್ಟಿಕರ್ತನಾದಿಯಾಗಿ ಎಲ್ಲವೂ ಆ ಪರಮಾತ್ಮನ ಅಧೀನವಾಗಿರುವಾಗ ಎಲ್ಲವೂ ರಾಧೆಯೇ, ನೀನಾಗಲಿ ಮತ್ತಾರಾಗಲಿ ಏನು ತಾನೇ ಮಾಡಬಲ್ಲಿರಿ? ಆಗ ಎಲೈ ಬ್ರಾಹ್ಮಣೋತ್ತಮನೇ, ನಾರದರನ್ನು ಕುರಿತು ಹೇಳುತ್ತಿರುವುದು, ಇಂತು ಆಡಿದ ಶ್ರೀಧಾಮನ ಕಟು ನುಡಿಗಳನ್ನು ಕೇಳಿ ಶ್ರೀಕೃಷ್ಣನ ಪ್ರಾಣೇಶ್ವರಿಯಾದ ರಾಧೆಯು ಕೂಡಲೇ ಕುಪಿತಳಾದಳು. ಮರುಕ್ಷಣದಲ್ಲಿಯೇ ರಾಸೇಶ್ವರಿಯಾದ ರಾಧೆಯು ಹೊರಕ್ಕೆ ಬಂದು ಕೂದಲನ್ನು ಕೆದರಿಕೊಂಡು ಕೆಂದಾವರೆಯಂತಿರುವ ಕಣ್ಣುಗಳಿಂದ ಶ್ರೀಧಾಮನನ್ನು ದುರುಗುಟ್ಟಿಕೊಂಡು ನೋಡುತ್ತಾ ತುಟಿಗಳನ್ನು ನಡುಗಿಸುತ್ತಾ ನಿಷ್ಠುರ ನುಡಿಗಳನ್ನಾಡಿದಳು. ರಾಧೆಯು ಹೇಳುತ್ತಾಳೆ, ಮಹಾಮೂರ್ಖನು ಸ್ತ್ರೀ ಲಂಪಟ ಸೇವಕನು ಆದ ಎಲೈ ದುಷ್ಟನೇ, ನೀನೇ ಸಮಸ್ತವನ್ನು ಬಲ್ಲವನು. ನಿನ್ನೊಡೆಯನ ವಿಷಯವು ನನಗೇನು ತಿಳಿಯದಲ್ಲವೇ? ಶ್ರೀಕೃಷ್ಣನು ನಿನಗೆ ಮಾತ್ರ ಪ್ರಭು, ನಮಗಲ್ಲವೋ? ಎಲ ಅಧಮ, ದೂರ ಹೋಗು. ತಂದೆಯನ್ನು ಹೊಗಳಿಕೊಂಡು ತಾಯಿಯನ್ನು ದೂಷಿಸುವೆಯಲ್ಲ. ರಾಕ್ಷಸರು ದೇವತೆಗಳನ್ನು ನಿತ್ಯವೂ ದೂಷಿಸುವಂತೆ ಮೂಢನಾದ ನೀನು ನನ್ನನ್ನು ದೂಷಿಸುವುದರಿಂದ ನೀನು ಅಸುರನಾಗಿ ರಾಕ್ಷಸ ಕುಲದಲ್ಲಿ ಹುಟ್ಟು. ಎಲೈ ಗೋಪನೆ, ನೀನು ಗೋಲೋಕದಿಂದ ಹೊರಕ್ಕೆ ಹೋಗಿ ರಾಕ್ಷಸ ಯೋನಿಯಲ್ಲಿ ಜನ್ಮವೆತ್ತು. ಮೂಢತನದಿಂದ ನನ್ನ ಶಾಪಕ್ಕೊಳಗಾದ ನಿನ್ನನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ. ರಾಧೆಯು ಇಂತು ನುಡಿದು ಸುಮ್ಮನೆ ಮಲಗಿಕೊಂಡಳು. ಆಗ ಅವಳ ಗೆಳತಿಯರೆಲ್ಲರೂ ರತ್ನದ ಹಿಡಿಯುಳ್ಳ ಚಾಮರಗಳನ್ನು ಬೀಸತೊಡಗಿದರು. ಇತ್ತ ಶ್ರೀಧಾಮನು ಕೂಡ ರಾಧೆಯ ಶಾಪ ನುಡಿಗಳಿಂದ ಕುಪಿತನಾಗಿ ತುಟಿಗಳು ನಡುಗುತ್ತಿರಲು, ನೀನು ಮಾನುಷ ಯೋನಿಯಲ್ಲಿ ಜನ್ಮವೆತ್ತು ಎಂದು ರಾಧೆಗೆ ಪ್ರತಿಶಾಪವಿತ್ತನು. ಶ್ರೀಧಾಮನು ಹೇಳುತ್ತಾನೆ, ಎಲೋ ಅಂಬಿಕೆಯೇ, ನಿನಗೆ ಮನುಷ್ಯ ಸ್ತ್ರೀಯಂತೆ ಕೋಪವಿರುವುದರಿಂದ ಅಕಳಂಕನಾದ ನನ್ನ ಶಾಪದಿಂದ ನೀನು ಭೂಲೋಕದಲ್ಲಿ ಮನುಷ್ಯ ಸ್ತ್ರೀಯಾಗಿ ಹುಟ್ಟುವೆ. ನೀನು ಪರಾಶಕ್ತಿಯ ಛಾಯೆಯಿಂದಲೂ ಕಲೆಯಿಂದಲೂ ಭೂಮಿಯಲ್ಲಿ ಜನಿಸುವೆ. ವೃಂದಾವನದಲ್ಲಿ ಶ್ರೀಹರಿಯ ಅಂಶದಿಂದ ರಾಪಾಣನೆಂಬುವವನು ವೈಶ್ಯನಾಗಿ ಹುಟ್ಟುವನು. ಭೂಲೋಕದಲ್ಲಿ ಹುಟ್ಟುವ ನೀನು ಮೂಢರಿಂದ ಆ ರಾಪಾಣನ ಪತ್ನಿ ಎನಿಸಿಕೊಳ್ಳುವೆ. ಯೋಗಿಶ್ರೇಷ್ಠನಾದ ಆ ರಾಪಾಣನು ರಾಧೆಯ ಶಾಪದಿಂದ ಶ್ರೀಕೃಷ್ಣನ ಅಂಶದಿಂದ ಭೂಮಿಯಲ್ಲಿ ಹುಟ್ಟುವನು. ಗೋಕುಲದಲ್ಲಿ ಆತನೊಡನೆ ಸೇರಿ ಮನೋಹರವಾದ ಕಾನನಗಳಲ್ಲಿ ನೀನು ವಿಹರಿಸುವೆ. 100 ವರ್ಷಗಳ ಕಾಲ ನಿನಗೆ ಶ್ರೀಹರಿಯ ವಿರಹ ಉಂಟಾಗುವುದು. ಅನಂತರ ಆ ಸರ್ವೇಶ್ವರನನ್ನು ಪುನಃ ಪಡೆದು ಗೋಲೋಕಕ್ಕೆ ಹಿಂತಿರುಗಿ ಬರುವೆ. ಈ ರೀತಿಯಾಗಿ ಶ್ರೀಧಾಮನು ರಾಧೆಗೆ ಶಪಿಸಿ ಆಕೆಗೆ ಮನಸ್ಸಿನಲ್ಲಿಯೇ ವಂದಿಸಿ ಶ್ರೀಕೃಷ್ಣನ ಸಮೀಪಕ್ಕೆ ಬಂದು ನಮಸ್ಕರಿಸಿ ಶಾಪವೃತ್ತಾಂತವನ್ನು ಹೇಳಿದನು. ಶ್ರೀಕೃಷ್ಣನ ಎದುರಿನಲ್ಲಿ ಶಾಪವೃತ್ತಾಂತವನ್ನೆಲ್ಲ ಮತ್ತೆ ಮತ್ತೆ ಹೇಳಿಕೊಂಡು ಗಟ್ಟಿಯಾಗಿ ಅಳತೊಡಗಿದನು. ಈ ರೀತಿಯಾಗಿ ಅಳುತ್ತಿದ್ದ ಶ್ರೀಧಾಮನನ್ನು ಕುರಿತು
ನೀನು ಅಳಬೇಡ, ಭೂಮಿಗೆ ಹೋಗು ಎಂದು ಶ್ರೀಕೃಷ್ಣನು ಹೇಳಿದನು. ಮೂರು ಲೋಕದಲ್ಲಿಯೂ ನಿನ್ನನ್ನು ಜಯಿಸುವಂತಹ ಶೂರನು ಜನಿಸಲಾರನು. ನನ್ನ ಆಶೀರ್ವಾದದಿಂದ ರಾಕ್ಷಸರೊಡೆಯನಾಗಿ 50 ವರ್ಷಗಳ ಕಾಲ ಸುಖವಾಗಿದ್ದು ಅಂತ್ಯಕಾಲದಲ್ಲಿ ಶಂಕರನ ಶೂಲಾಯುಧಕ್ಕೆ ನಿನ್ನ ದೇಹವನ್ನು ಅರ್ಪಿಸಿ ನನ್ನ ಸನ್ನಿಧಿಗೆ ಬರುವವನಾಗು. ಈ ಮಾತುಗಳನ್ನು ಕೇಳಿ ದುಃಖಿತನಾದ ಶ್ರೀರಾಮನು ಶ್ರೀಕೃಷ್ಣನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ. ಯಾವಾಗಲೂ ನಿನ್ನಲ್ಲಿ ಅಚಲವಾದ ಭಕ್ತಿ ಇಡುವಂತೆ ನನಗೆ ಅನುಗ್ರಹಿಸು ಎಂದು ಹೇಳಿ ಶ್ರೀಕೃಷ್ಣನಿಗೆ ವಂದಿಸಿ ಶ್ರೀರಾಮನು ಆಶ್ರಮದಿಂದ ಹೊರಕ್ಕೆ ಹೋದನು. ಇತ್ತ ರಾಧಾದೇವಿಯೂ ಕೂಡ ವತ್ಸ ಎಲ್ಲಿಗೆ ಹೋಗುವೆ ಎಂದು ಗೋಳಾಡುತ್ತಾ ಶ್ರೀರಾಮನ ಹಿಂದೆಯೇ ಹೋದಳು. ಶ್ರೀರಾಮನು ಕೂಡ ಭಕ್ತಿ ಪ್ರೇಮ ಪುರಸ್ಸರನಾಗಿ ಆಕೆಗೆ ನಮಸ್ಕರಿಸಿ ಆಕೆಯ ವಿರಹಕ್ಕಾಗಿ ವ್ಯಥೆಪಟ್ಟನು. ಮುಂದೆ ಅವನೇ ತುಳಸಿ, ಅಂದರೆ ಆ ಶ್ರೀರಾಮನೇ ಅಥವಾ ಸುಧಾಮನೇ ಆ ತುಳಸೀದೇವಿಯ ಪತಿಯಾಗಿ ಶಂಖಚೂಡನೆಂಬ ಹೆಸರಿನಿಂದ ಪ್ರಸಿದ್ಧನಾದನು. ಇಂತು ಶ್ರೀರಾಮನು ಹೊರಟು ಹೋಗಲು ರಾಧಾದೇವಿಯು ಶ್ರೀಕೃಷ್ಣನ ಸಮೀಪಕ್ಕೆ ಬಂದು ನಡೆದ ಸಮಾಚಾರವನ್ನೆಲ್ಲ ತಿಳಿಸಿದಳು. ಶ್ರೀಹರಿಯು ಆಕೆಗೆ ಪ್ರತ್ಯುತ್ತರವಿತ್ತನು ಮತ್ತು ದುಃಖಿತಳಾದ ಪ್ರೇಯಸಿಯನ್ನು ಶ್ರೀಕೃಷ್ಣನು ಸಾಂತ್ವನಗೊಳಿಸಿದನು. ಇತ್ತ ಶಂಖಚೂಡನು ಕೂಡ ಶಾಪಾವಸಾನ ಕಾಲದಲ್ಲಿ ಶ್ರೀಹರಿಯ ಸಮೀಪಕ್ಕೆ ಮತ್ತೆ ಬಂದನು. ಅಂದರೆ ಮುಂದೆ ಶಂಖಚೂಡನು ಹರನಿಂದ ಶಿವನಿಂದ ಶಿವನ ಶೂಲಕ್ಕೆ ಬಲಿಯಾಗಿ ತನ್ನ ಶರೀರವನ್ನು ಅರ್ಪಿಸಿ ತನ್ನ ಶರೀರವನ್ನು ತ್ಯಜಿಸಿ ಪುನಃ ಗೋಲೋಕಕ್ಕೆ ಬರುತ್ತಾನೆ. ಎಲೈ ನಾರದ ಮಹರ್ಷಿಯೇ, ಇತ್ತ ರಾಧಾದೇವಿಯೂ ಕೂಡ ವಾರಾಹ ಕಲ್ಪದಲ್ಲಿ ಶ್ರೀಹರಿಯೊಡನೆ ಭೂಮಂಡಲಕ್ಕೆ ಹೋಗಿ ಗೋಕುಲದಲ್ಲಿ ವೃಷಭಾನುವೆಂಬ ಗೊಲ್ಲನ ಮಂದಿರದಲ್ಲಿ ಜನ್ಮವೆತ್ತಿದಳು. ಈ ರೀತಿಯಾಗಿ ಅತ್ಯಂತ ಸಾರಭೂತವು ಸಕಲರ ಅಭೀಪ್ಸಿತವು ಸರ್ವ ಮಂಗಳದಾಯಕವೂ ಆದ ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳಿದನು. ಮುಂದೆ ಏನನ್ನು ಕೇಳಲು ನಿನಗೆ ಇಚ್ಛೆ ಇರುವುದು? ಇಲ್ಲಿಗೆ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಸಪ್ತ ಸಮುದ್ರಗಳ ಉತ್ಪತ್ತಿ ಮತ್ತು ರಾಧಾ ಶ್ರೀರಾಮರ ಶಾಪವನ್ನು ವಿವರಿಸುವ 3ನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ರಾಧೆಯು ರತಿಮಂಡಲಕ್ಕೆ ಬಂದು ವಿರಜೆಯು ನದಿರೂಪಳಾಗಿರುವುದನ್ನು ಶ್ರೀಕೃಷ್ಣನು ಅಲ್ಲಿ ಇಲ್ಲದುದನ್ನು ನೋಡಿ ತನ್ನ ಮಂದಿರಕ್ಕೆ ಹಿಂದಿರುಗುತ್ತಾಳೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಆ ನದಿಯ ದಡದಲ್ಲಿ ಕುಳಿತು ವಿರಜೆಗಾಗಿ ಬಹಳ ಹೊತ್ತು ಗೋಳಾಡಿ ಸುಂದರ ರೂಪದಿಂದ ಎದ್ದು ಬರಬೇಕೆಂದು ವಿರಜೆಯನ್ನು ಕೇಳಿಕೊಂಡಾಗ ವಿರಜೆಯು ಲೋಕೋತ್ತರ ಸೌಂದರ್ಯದಿಂದ ಕೂಡಿ ಮೇಲಕ್ಕೆ ಬರಲು ಅವರಿಬ್ಬರು ಬಹಳ ಕಾಲ ರತಿ ಸುಖ ನಿರತರಾಗಿದ್ದರು. ಆ ಸಮಯದಲ್ಲಿ ವಿರಜೆಯು ಗರ್ಭವತಿಯಾಗಿ 7 ಮಕ್ಕಳನ್ನು ಹಡೆದಳು. ಹೀಗಿರಲು ಒಮ್ಮೆ ಅವಳ ಕಿರಿಯ ಮಗನು ಹಿರಿಯ ಸಹೋದರರಿಂದ ಪೀಡಿತನಾಗಿ ಬಂದು ತಾಯಿಯ ತೊಡೆ ಮೇಲೆ ಕುಳಿತುಕೊಳ್ಳಲು ಸಮಯ ಕಾಯುತ್ತಿದ್ದ ಶ್ರೀಕೃಷ್ಣನು ಅಲ್ಲಿಂದ ಕಣ್ಮರೆಯಾದನು. ವಿರಜೆಯು ಪುತ್ರನನ್ನು ಸಮಾಧಾನ ಮಾಡಿದ ನಂತರ ತಿರುಗಿ ಶ್ರೀಕೃಷ್ಣನನ್ನು ಕಾಣದೆ ಶೋಕಾಕುಲಳಾಗಿ ಪತಿಯ ವಿರಹಕ್ಕೆ ತನ್ನ ಮಕ್ಕಳೇ ಕಾರಣವೆಂದು ತಿಳಿದು ಕಿರಿಯವನು ಉಪ್ಪಿನ ಸಮುದ್ರವಾಗುವಂತೆಯೂ ಉಳಿದ 6 ಜನರು ಕಬ್ಬಿನ ರಸವೇ ಮುಂತಾದ 6 ಸಮುದ್ರಗಳಾಗುವಂತೆಯೂ ಶಾಪವಿತ್ತು. ಸಪ್ತ ದ್ವೀಪಗಳಲ್ಲಿ ಒಬ್ಬೊಬ್ಬರು ಒಂದೊಂದು ದ್ವೀಪಕ್ಕೆ ಹೋಗಬೇಕೆಂದು ಹೇಳುತ್ತಾಳೆ. ಈ ರೀತಿಯಾಗಿ ಪುತ್ರರಿಗೆಲ್ಲ ಶಾಪವಿತ್ತು. ಪತಿಪುತ್ರರ ವಿರಹದಿಂದ ದುಃಖಿತಳಾಗಿದ್ದ ವಿರಜೆಯ ಸಮೀಪಕ್ಕೆ ಶ್ರೀಕೃಷ್ಣನು ಪುನಃ ಬಂದು ವಿಹರಿಸುತ್ತಿರುವುದನ್ನು ರಾಧೆಯ ಸಖಿಯರು ಕಂಡು ಆಕೆಗೆ ತಿಳಿಸಲು ರಾಧೆಯು ಪುನಃ ಕುಪಿತಳಾಗುತ್ತಾಳೆ. ಶ್ರೀಕೃಷ್ಣನು ಬಂದು ಎಷ್ಟು ಸಮಾಧಾನಗೊಳಿಸಿದರೂ ಆಕೆಯು ಶಾಂತಳಾಗಲಿಲ್ಲ. ಕಡೆಗೆ ಶ್ರೀಕೃಷ್ಣನು ಸಾಮಾನ್ಯ ಮನುಜನಂತೆ ಸ್ತ್ರೀಲಂಪಟನಾಗಿರುವುದನ್ನು ನೋಡಿ, ನೀನು ಭೂಲೋಕದಲ್ಲಿ ಮಾನುಷ ಯೋನಿಯಲ್ಲಿ ಹುಟ್ಟಿ ಸ್ತ್ರೀಲಂಪಟನಾಗಿರು ಎಂದು ರಾಧೆಯು ಶಾಪವಿತ್ತಳು. ಆಗ ರಾಧೆಯ ಸಖಿಯರು ಸಮಯೋಚಿತವಾದ ಕೆಲವು ಹಿತನುಡಿಗಳಿಂದ ಶ್ರೀಕೃಷ್ಣನನ್ನು ಸಮಾಧಾನಗೊಳಿಸಿ ದೂರಕ್ಕೆ ಕಳುಹಿಸಿದರು. ಈ ರೀತಿಯಾಗಿ ಶ್ರೀಕೃಷ್ಣನಿಗೆ ಶಾಪವಿತ್ತ ರಾಧೆಯನ್ನು ಕುರಿತು ಶ್ರೀರಾಮನು ಶ್ರೀಕೃಷ್ಣನ ಮಹಿಮೆಯನ್ನು ಆಕೆಗೆ ವಿವರಿಸಿದನು. ಆಗ ರಾಧೆಯು ಸರ್ವಜ್ಞನಾದ ನನಗೆ ಬುದ್ಧಿ ಹೇಳಲು ಬಂದ ಆ ಶ್ರೀರಾಮನನ್ನು ರಾಕ್ಷಸನಾಗಿ ಹುಟ್ಟು ಎಂದು ಶಪಿಸಲು, ಶ್ರೀರಾಮನು ಮಾನುಷ ಯೋನಿಯಲ್ಲಿ ಜನ್ಮವೆತ್ತಿ 100 ವರ್ಷಗಳ ಕಾಲ ಶ್ರೀಹರಿಯ ವಿರಹ ಪೀಡಿತಳಾಗುವಂತೆ ಆಕೆಗೆ ಶಾಪವನ್ನು ಕೊಡುತ್ತಾನೆ. ಅನಂತರ ಶ್ರೀರಾಮನು ಶ್ರೀಕೃಷ್ಣನ ಸಮೀಪಕ್ಕೆ ಬಂದು ನಡೆದ ಸಮಾಚಾರವನ್ನೆಲ್ಲ ತಿಳಿಸಿ
ಆತನ ಅನುಮತಿಯನ್ನು ಪಡೆದು ಶಂಖಚೂಡನೆಂಬ ರಾಕ್ಷಸನಾಗಿ ಹುಟ್ಟಿ ತುಳಸಿಯ ಪತಿಯಾಗಿದ್ದು ಶಾಪಾವಸಾನದಲ್ಲಿ ಶಂಕರನ ಶೂಲಾಯುಧದ ಏಟಿನಿಂದ ದೇಹತ್ಯಾಗ ಮಾಡಿ ಶ್ರೀಹರಿಯನ್ನು ಸೇರುತ್ತಾನೆ. ಇತ್ತ ಶ್ರೀರಾಮನು ಹೊರಟು ಹೋದ ಮೇಲೆ ರಾಧೆಯೂ ಕೂಡ ಶ್ರೀಕೃಷ್ಣನ ಸಮೀಪಕ್ಕೆ ಬಂದು ನಡೆದ ಸಮಾಚಾರವನ್ನೆಲ್ಲ ತಿಳಿಸಿ ಶ್ರೀಹರಿಯ ಅನುಮತಿಯಂತೆ ವಾರಾಹಕಲ್ಪದಲ್ಲಿ ಗೋಕುಲದಲ್ಲಿ ವೃಷಭಾನುವೆಂಬ ಗೊಲ್ಲನ ಪುತ್ರಿಯಾಗಿ ಜನ್ಮವೆತ್ತಿ ತನ್ನ ಶಾಪದಿಂದಲೇ ಮಾನುಷ ಯೋನಿಯಲ್ಲಿ ಹುಟ್ಟಿದ್ದ ಶ್ರೀಹರಿಯನ್ನು ವರಿಸುತ್ತಾಳೆ. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.